ಹೇಳಿ. ವೆಂಕಟರತ್ನ ಸಿದ್ದೇಪಲ್ಲಿ ಕ್ರಾಸ್. ಬೆಳಗ್ಗೆ 5:30 ಬಂದ್ವಿ, ಮತ್ತೆ ಅವರು ವಾಪಸ್ ಕಳಿಸ್ಬಿಟ್ರು. ಒಳಗಡೆ ಬಂದು ತಾಯಿ ಕಾರ್ಡ್ ನೋಡಿ, ಈ ತರ ಬ್ರೀಚ್ ಅಂತ ಹೇಳ್ಬಿಟ್ಟು ತಾಯಿ ಕಾರ್ಡ್ ಅಷ್ಟೇ ನೋಡಿದ್ದೀನಿ, ಚೆಕಪ್ ಮಾಡಲಿಲ್ಲ. ಬ್ರೀಚ್ ಅಂತ ಹೇಳ್ಬಿಟ್ಟು ಎರಡು ಮೂರೇ ತೊಡಿದ್ರು. ಅಕ್ಕಳಕ್ಕಿರೋ ಅಮ್ಮ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾರೆ. ಡಾಕ್ಟರ್ ಮಾತ್ರ ಚೇರ್ ಮೇಲಿಂದ ಎದ್ದೇಳೇ ಇಲ್ಲ, ಹಿಡ್ಸ್ಕೊಳ್ಳೇ ಇಲ್ಲ. ಇನ್ನೊಬ್ಬ ಅಮ್ಮ ಬೈತಿದ್ರು, ಮತ್ತೆ ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಆಂಬುಲೆನ್ಸ್ ಡ್ರೈವರ್ನ ಕರೆಸಿ ವಾಪಸ್ ಮತ್ತೆ ಆಂಬುಲೆನ್ಸಿಂದ ಇಳಿಸಿರ್ತಾರೆ ನೋಡು ಅದು ಚೇರ್ ಥರ, ಅದರಿಂದನೇ ಮತ್ತೆ ವಾಪಸ್ ಕಳಿಸ್ಬಿಟ್ರು. ಮತ್ತೆ ಆಚೆ ಕಡೆ ನಮ್ಮ ಅಮ್ಮ ನಮ್ಮ ಅಪ್ಪ ಅವರೆಲ್ಲ ಕೇಳ್ಕೊಂಡ್ರು, ಇದು ಮಾಡ್ರಿ ಮಾಡ್ರಿ ಡೆಲಿವರಿ ಅಂದರೆ ಆಗಲ್ಲ, ಇನ್ನು ಹಾಫ್ ಆನ್ ಅವರ್ ಕೋಲಾರ್ ಹಾಕೊಂಡು ಹೋಗಿರಿದ್ರೆ ದೊಡ್ಡ ಪ್ರಾಣ ಕೂಡ ಉಳಿಯೋದಿಲ್ಲ ಅಂತೇಳಿ ಇದು ಮಾಡಿದ್ರು. ಬೇಕಾದ್ರೆ ಚಿಕ್ಕ ಪ್ರಾಣ ಹೋದ್ರೆ ಹೋಗಲಿ, ದೊಡ್ಡ ಪ್ರಾಣ ಆದರೂ ಉಳಿಸ್ಕೊಡಿ ಅಂತ ಕೇಳ್ಕೊಂಡ್ರೆ ಕೇಳಲಿಲ್ಲ. ಎತ್ಕೊಂಡು ಹೋಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಒಂಥರ ರಫ್ ಆಗಿ ಮಾತಾಡಿದ್ರು. ಮತ್ತೆ ಎತ್ಕೊಂಡು ಹೋದ್ರು ಮಾದಮಂಗ್ಲ ಹತ್ರ, ನಾರ್ಮಲ್ ಆಯ್ತು 7:21. ಡಾಕ್ಟರ್ ನೈಟ್ ಡಾಕ್ಟರ್ ಯಾರಿದ್ರು? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಸರ್. ಈಗ ಸಿಸ್ಟರ್ ಯಾಕೆ ನಿಮ್ಗೆ ಈ ತರ ಹೇಳ್ಬಿಟ್ಟು? ತಾಯಿ ಕಾರ್ಡ್ ನೋಡಿದ್ರು ಅಷ್ಟೇ, ಇನ್ನೇನು ಚೆಕಪ್ ಗಿವ್ಕಪ್ ಏನು ಮಾಡಲಿಲ್ಲ. ಮೊದಲು ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗೆ ಆ ಥರ ಏನು ತೊಂದರೆ ಅಂತ ಹೇಳಿದ್ರೆ? ಏನು ಹೇಳಿರಲಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಗೆ ಕೊಡ್ತಾರೆ?